ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೈ ಮಾತಾ ಇವತ್ತು ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಮಾಡಿದ್ದೆ ಅದು ಹೆಚ್ಚಾಗಿ ಉಳ್ದಿರುವಂತಹ ಇಡ್ಲಿಯನ್ನ ಸಂಜೆಗೆ ನಾನು ತಿಂಡಿಯನ್ನ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿ ಆಗಿರುವಂತಹ ಒಂದು ತಿಂಡಿಯನ್ನ ಇಡ್ಲಿಯಲ್ಲಿ ಮಾಡಬಹುದು ಬೆಳಿಗ್ಗೆ ಮಾಡಿರುವಂತಹ ತಿಂಡಿಯನ್ನೇ ಸಂಜೆಗೆ ಮಕ್ಕಳಿಗೆ ಕೊಟ್ರೆ ಇಷ್ಟಪಡಲ್ಲ ಆದ್ರೆ ಅದೇ ತಿಂಡಿಯನ್ನ ಡಿಫ್ರೆಂಟ್ ಆಗಿ ಮಾಡಿ ಮಕ್ಕಳಿಗೆ ಕೊಡಿ ತುಂಬಾನೇ ಇಷ್ಟಪಡ್ತಾರೆ ಅದ್ರಲ್ಲೂ ಇಡ್ಲಿಯನ್ನ ಮಾಡಿದಾಗ ಹೆಚ್ಚಾಗಿ ಉಳ್ದೇ ಉಳಿಯುತ್ತೆ ಸಂಜೆಗೆ ಯಾರು ತಿನ್ನೋದಿದ್ದಾಗ ಈ ರೀತಿ ಡಿಫ್ರೆಂಟ್ ಆಗಿ ಒಂದು ಇಡ್ಲಿಯಲ್ಲಿ ಮಾಡಬಹುದು ತಿಂಡಿಯನ್ನು ಮಾಡಬಹುದು ಮಾಡಿರುವಂತ ಇಡ್ಲಿಯನ್ನ ಮಾಡೋಣ ಎಲ್ರಿಗೂ ಇಷ್ಟ ಆಗುತ್ತೆ ಇಷ್ಟ ಆದ್ರೆ ಲೈಕ್ ಮಾಡಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗೆ ಮಾಡಿರುವಂತ ಇಡ್ಲಿಯನ್ನ ಇವಾಗ ನಾನು ತಗೊಂಡಿದೀನಿ ಕೈಯಲ್ಲಿ ಈ ರೀತಿ ಹುಡಿ ಮಾಡ್ಕೊಳ್ಳೋಣ ಕೈಯಲ್ಲಿ ಈಸಿಯಾಗಿ ಮಾಡ್ಕೋಬಹುದು ನಾನು ಕೈಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವನ್ನ ಈ ರೀತಿ ಹುಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಎಲ್ಲವನ್ನ ಈ ರೀತಿ ರೆಡಿ ಮಾಡಿಕೊಂಡು ಆದಮೇಲೆ ಬಾಣಲೆನ ಬಿಸಿ ಮಾಡಿಕೊಂಡು ಎರಡೂವರೆ ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಇದರ ಬದಲಾಗಿ ನೀವು ತುಪ್ಪದಲ್ಲಿ ಮಾಡ್ಕೋಬೋದು ಅಥವಾ ಬೇರೆ ಆಯಿಲಲ್ಲಿ ಕೂಡ ಮಾಡ್ಕೋಬೋದು ಒಗ್ಗರಣೆಗೆ ಸಾಸಿವೆ ಕೆಂಪು ಮೆಣಸು ಸ್ವಲ್ಪ ಕರಿಬೇವು ಹಾಗೆ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಹಿಡಿಯಷ್ಟು ಕಡಲೆ ಬೀಜವನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಕಲರ್ ಚೇಂಜ್ ಆಗಿದೆ ಇವಾಗ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಮತ್ತೆ ಹಸಿಮೆಂಟ್ಸ್ ಹಾಕ್ಕೊಂಡು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದ್ರೆ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು ಬೇಕಾದ್ರೆ ಇದಕ್ಕೆ ಬೇರೆ ವೆಜಿಟೇಬಲನ್ನು ಕೂಡ ಹಾಕೋಬಹುದು ಸ್ವಲ್ಪ ಉಪ್ಪನ್ನ ಹಾಕಿ ಹಾಗೆ ಸ್ವಲ್ಪ ಅರಶಿನ ಪೌಡರನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀನಿ ಈ ಟೈಮ್ ಅಲ್ಲಿ ಇದಕ್ಕೆ ಕ್ಯಾರೆಟ್ ಮತ್ತು ಬೀನ್ಸ್ ಅನ್ನ ತುರ್ದು ಹಾಕೋಬಹುದು ನಾನು ಹಾಕೊಳ್ತಾ ಇಲ್ಲ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಪುಡಿ ಮಾಡ್ಕೊಂಡಿರುವಂಥ ಇಡ್ಲಿಯನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಬೇಕಾದ್ರೆ ಲಿಂಬೆಹಣ್ಣಿನ ರಸವನ್ನ ಹಾಕೋಬಹುದು ಬೇಕಾದ್ರೆ ಸ್ವಲ್ಪ ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡ್ಕೋಬಹುದು ನಾನು ಯಾವುದನ್ನು ಹಾಕೊಳ್ತಾ ಇಲ್ಲ ಕಾಲ್ ಕಪ್ ಅಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡ್ಕೊಂಡು ಲಿಂಬೆಹಣ್ಣಿನ ರಸವನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋಬಹುದು ನಾನು ಹಾಕೊಳ್ತಾ ಇಲ್ಲ ನೋಡಿ ಇವಾಗ ಮಿಕ್ಸ್ ಆಗಿದೆ ಇನ್ನು ಇದಕ್ಕೆ ಸಣ್ಣ ಕಟ್ ಮಾಡ್ಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ರೆ ತುಂಬಾನೇ ಸೂಪರ್ ಆಗಿರುವಂಥ ಈವ್ನಿಂಗ್ ತಿಂಡಿಯನ್ನ ನೀವು ಮಕ್ಕಳಿಗೆ ಮಾಡಿ ಕೊಡಬಹುದು ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ